ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ ಸವೆನ್ ಎಕರೆ ಅಡಿಕೆ ತೋಟ ಈ ಪ್ರಾಪರ್ಟಿ ಏನು ನೋಡ್ತಾ ಇದ್ರೆ ಈ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು ಐನೂರು ಮೀಟ್ರ್ ಆಗುತ್ತೆ ಆ ಐನೂರು ಮೀಟ್ರು ಈ ಥರ ಡಾಂಬರ್ ರೋಡೇ ಬರುತ್ತೆ ಸೊ ಈ ಡಾಂಬರ್ ರೋಡಿಗೆ ಅಟ್ಯಾಚ್ ಅಟ್ಯಾಚಾಗಿರೋವಂಥ ಪ್ರಾಪರ್ಟಿ ಇದು ಇದು ಪ್ರಾಪರ್ಟಿ ಎಂಟ್ರೆನ್ಸು ಡಾಂಬರ್ ರೋಡಿಗೆ ಅಟ್ಯಾಚ್ ಅಟ್ಯಾಚಾಗಿರೋವಂಥ ಪ್ರಾಪರ್ಟಿ ಇದು ಇದು ಟೋಟಲ್ ಬೌಂಡ್ರಿ ಏಳು ಎಕರೆ ಬರುತ್ತೆ ಇದರಲ್ಲಿ ಐದು ಎಕರೆ ಅಷ್ಟು ಈ ಥರ ನೀವೇನು ಇದ್ದೀರಾ ಒಂದು ಎರಡರಿಂದ ಮೂರು ವರ್ಷದ ಗಿಡಗಳಿದೆ ಮತ್ತು ಇನ್ನುಳಿದ ಒಂದು ಎರಡು ಎಕರೆಯಲ್ಲಿ ಒಂದು ವರ್ಷದ ಗಿಡಗಳಿದೆ ಅಂದರೆ ಲಾಸ್ಟ್ ಇಯರ್ ಹಾಕಿರುವಂಥ ಗಿಡಗಳು ಹಾಗೆಯೇ ಮಧ್ಯ ಶುಂಠಿ ಕೂಡ ಹಾಕಿದ್ದಾರೆ ಶುಂಠಿ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಮಣ್ಣು ತುಂಬ ಚೆನ್ನಾಗಿದೆ ಎಲ್ಲ ವ್ಯವಸಾಯಕ್ಕೂ ಈ ಮಣ್ಣು ತುಂಬ ಚೆನ್ನಾಗಿದೆ ಅಡಿಕೆ ಗಿಡ ಕೂಡ ಎರಡರಿಂದ ಮೂರು ವರ್ಷದ ಗಿಡಗಳು ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಬಂದಿದೆ ಮತ್ತು ಈ ಪ್ರಾಪರ್ಟಿ ಬ್ಯಾಕ್ ವಾಟ್ರಿಗೆ ಅಟ್ಯಾಚಾಗಿರೋವಂಥ ಪ್ರಾಪರ್ಟಿ ನೀವೇನು ಇದ್ದೀರಾ ಇದು ಹೇಮಾವತಿ ಬ್ಯಾಕ್ ವಾಟ್ರ್ ಬರುತ್ತೆ ಹಾಗಾಗಿ ಒಂದು ಒಳ್ಳೆ ಲೊಕೇಶನ್ ಇರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು ಮತ್ತು ಒಂದೊಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ ಯಾಕೆ ಅಂತಂದರೆ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು ಐನೂರು ಮೀಟ್ರು ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ ಹಾಗೆಯೇ ಆ ಐನೂರು ಮೀಟ್ರೂ ತಾರ್ ರೋಡೆ ಇರೋದ್ರಿಂದ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಜಾಗ ಇದು ಈ ಅಡಿಕೆ ಗಿಡಗಳೆಲ್ಲ ಒಂದು ಮೂರರಿಂದ ನಾಲ್ಕು ವರ್ಷಕ್ಕೆ ಫಸ್ಲಿ ಬಂದುಬಿಡುತ್ತೆ ಅಂದರೆ ಇವಾಗ ಆಲ್ರೆಡಿ ಒಂದು ಎರಡರಿಂದ ಮೂರು ವರ್ಷ ಆಗಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ವರ್ಷಕ್ಕೆ ಫಸಲಿ ಬರುತ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಓನರು ನೋಡಿ ಎರಡು ಎಕರೆ ಹೊಸ ಗಿಡಗಳು ಅಂತ ಹೇಳಿದ್ನಲ್ಲ ನೀವೇನು ನೋಡ್ತಾ ಇದ್ದೀರಾ ಇದೇ ಒಂದು ಎರಡು ಎಕರೆ ಬೌಂಡ್ರಿ ಹೊಸದಾಗಿ ಮಾಡಿರೋಂಥ ಪ್ಲಾಂಟೇಶನ್ ಪ್ಲಾಂಟೇಷನ್ ಇದು ಈ ಜಾಗ ಒಂದು ಸ್ಕ್ವೇರ್ ಶೇಪಲ್ಲಿದೆ ಹಾಗೆಯೇ ಒಂದು ಒಳ್ಳೆ ಲೊಕೇಶನ್ ಜಾಗ ಇದು ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಮತ್ತು ನಿಯರ್ ಬೈ ಟೌನ್ ಅಂತಂದರೆ ಬೈರಾಪುರ ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಎಕರೆಗೆ ಮೂವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೆಷಬಲ್ ಆಗ್ಬೋದು ಮತ್ತು ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಎರಡು ಬೋರ್ವೆಲ್ ಇದೆ ಆ ಎರಡು ಬೋರ್ವೆಲಲ್ಲೂ ನೀರು ತುಂಬ ಚೆನ್ನಾಗಿದೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ఈ వీడియోన ముగ్తాయి దీని ధన్యవాదాలు